आवश्यकते मन हो तमाशे अंदा अल दीपा नग बुद्धि बड़वा मन हम बंद नोड़ जग पर्वा नानेन केतनी बा हम इला ना चिके बेड़ नान अलग बरल नहीं अस्े कार्तिक हत्र जगदू हमबे और हर ईनू प्रयोजन इला ना चिके मुक्त हो नानिन्न कालिडल नोवे दीपा सरी होते दीपा प्रपंच विशाल दारी हूत कड़े हम रीति मन बंदल दीपा ಹಾಗೆಲ್ಲ ಗೊತ್ತು ಗುರಿ ಇಲ್ಲದೆ ಹೋಗೋಕೆ ಸಾಧ್ಯನಾ ನಾವೆಲ್ಲರೂ ಇದ್ದು ನಿನ್ನ ಅನಾಥೆ ತರ ಇರೋಕೆ ಬಿಟ್ಬಿಡ್ತೀವಾ ನೀನು ಹಾಗೆ ಮನೆಗೆ ಬರೋದೇ ಇಲ್ಲ ಅಂದರೆ ಒಂದು ಕೆಲಸ ಮಾಡೋ ದೀಪ ನಾನು ಆವಾಗಲೇ ಹೇಳಿದ್ನಲ್ಲ ಇದು ನನ್ನ ಫ್ರೆಂಡ್ ಮನೆ ಇಲ್ಲಿಗೆ ಯಾರೂ ಬರಲ್ಲ ನೀನು ಇಲ್ಲಿ ಆರಾಮಾಗಿರ್ಬೋದು ಏನು ತೊಂದರೆ ಇಲ್ಲ ಆಯ್ತಾ ಚಿಕ್ಕೆ ಹಾಂ ದೀಪ ಈ ಗೊಂದಲ ಸಮಸ್ಯೆ ಬಗೆಹರಿಯುವವರೆಗೂ ನೀನು ಇಲ್ಲೇ ಇರು ರಿಲ್ಯಾಕ್ಸ್ ಮಾಡು ದೀಪ ಏನು ತೊಂದರೆ ಆಗಲ್ಲ ನಾನು ಹೋಗಿ ಊಟ ತಕೊಂಡು ಬರ್ತೀನಿ ऊट मेल ना तीन बेड़ी ಡಿವೋರ್ಸ್ ಕೊಟ್ಟಿದ್ದಾನೆ ಮನೆಯಿಂದ ಆಚೆ ಹಾಕಿದ್ದಾನೆ ಅಂದ್ರೆ ನನಗೆ ನಂಬಕ್ಕೆ ಸಾಧ್ಯ ಆಗ್ತಿಲ್ಲ ದೀಪ ನನಗೆ ಅನಿಸ್ತಾ ಇದೆ ಕಾರ್ತಿಕ್ಗೆ ನೈನಾ ಬ್ಲ್ಯಾಕ್ ಮೇಲ್ ಮಾಡ್ತಿರಬೇಕು ಅಂತ ಯಾಕಂದ್ರೆ ನೀನು ಕಾರ್ತಿಕ್ ತೋರಿಸಿರೋ ಆಕ್ರೇ ಪ್ರೀತಿಗೆ ಅವನು ಸೋತು ಹೋಗಬೇಕಿತ್ತು ಆದ್ರೆ ನೈನಾ ಬಿಡ್ತಾ ಇಲ್ಲ ಅವಳು ಕಪಿ ಮುಷ್ಟಿನಲ್ಲಿ ಭದ್ರವಾಗಿ ಇಟ್ಕೊಂಡ್ಬಿಟ್ಟಿದ್ದಾಳೆ ನೀನು ಯೋಚನೆ ಮಾಡಕ್ಕೆ ಹೋಗಬೇಡ ನಮಗೆ ಯಾರಿಗೂ ಗೊತ್ತಿಲ್ಲದಿರೋ ಹಾಗೆ ಏನೋ ನಡೀತಾ ಇದೆ ಅದೇನು ಅಂತ ನಾನು ಪತ್ತೆ ಹಚ್ಚುತ್ತೀನಿ ಹೇಳಿಂದ್ರ ಹಲೋ ನಚ್ಚಿ ತುಂಬಾ ಹೊತ್ತಾಯ್ತಲ್ವಾ ಎಷ್ಟು ತುಂಬ ನನಗೆ ಬರ್ತಿರಾ ಇಂದ್ರ ನಾನು ಕ್ಲಿನಿಕ್ ಅಲ್ಲಿ ಇದೀನಿ ಪೇಷಂಟ್ ಗಳಿದ್ದಾರೆ ಲೇಟ್ ಆಗುತ್ತೆ ಇಂದ್ರ ಬೈ
ರಾಜ್ಯಕ್ಕೆ ನೀವು ಹೀಗೆ ಮಾಡಬಾರದು ಇದು ಸರಿ ಅಲ್ಲ ಇಂದ್ರಂಗೆ ನಿಮ್ಮ ಬಗ್ಗೆ ಕಾಳಜಿ ಇರೋ ತಪ್ಪ ನೀವು ನಿಮ್ಮ ಜೀವನ ನೋಡ್ಕೊಳ್ಳಿ ನಿಮ್ಮ ಸಾಧನೆ ಕಡೆ ಗಮನ ಹರಿಸಲಿ ಅನ್ನೋದು ಅವಳ ಆಸೆ ನೀವು ನನ್ನ ಜೀವನದಲ್ಲಿ ತಲೆ ಹಾಕೋದನ್ನ ಅವಳು ಇಷ್ಟಪಡೋದಿಲ್ಲ ನೀವೇನು ಹೊರಡಿ ನನ್ನ ಹಣೆ ಬರಕ್ಕೆ ನಾನೇನೆ ಹೊಣೆ ಹೊರತು ನೀವು ಯಾರು ಅಲ್ಲ ಹಾಕೋ ನಾನು ಒಬ್ಬಳೇ ಹೋರಾಡ್ತೀನಿ ದೀಪಾ ಏನು ಹೀಗೆ ಮಾತಾಡ್ತಿದ್ದೀಯಾ ನನಗೆ ನೀನು ಕಾರ್ತಿಕ್ ಮುಖ್ಯ ಇಬ್ರು ನನಗೆ ಅಣ್ಣ ಅತ್ತಿಗೆ ನಾನು ಕಷ್ಟದಲ್ಲಿದ್ದಾಗ ನನಗೆ ಸಪೋರ್ಟ್ ಮಾಡಿದಿರಿ ಇವಾಗ ನಿಮಗೆ ಕಷ್ಟ ಬಂತು ಅಂತ ನಾನು ಹೇಗಾದರೂ ಹಾಳಾಗಿ ಹೋಗಲಿ ಅಂತ ಬಿಟ್ಟು ಹೋಗಕಾಗುತ್ತಾ ಅಚ್ಚಿಕೆ ನೋಡು ದೀಪಾ ಈ ವಿಷಯದಲ್ಲಿ ನನಗೂ ಇಂದ್ರಾಗ ಜಗಳ ಆದರೂ ಪರವಾಗಿಲ್ಲ ನೀವಿಬ್ರು ಒಂದಾಗಬೇಕು ನಾನು ನಿಮ್ಮ ಜೊತೆ ಇರ್ತೀನಿ ನನ್ನ ಉಡ್ಬಿ ಬ್ರದರ್ ಇನ್ ಲಾ ಐ ಮೀನ್ ನಚಿಕೇತ್ ಬರ್ಲಿಲ್ವಾ ಕ್ಲಿನಿಕ್ ಅಲ್ಲ ಇದಾರ ಅಥವಾ ಅವರು ಕ್ಲಿನಿಕ್ ಅಲ್ಲ ಇದ್ದಾರೆ ಯಾವುದೋ ಪೇಷಂಟ್ನ ನೋಡ್ತಾ ಇದ್ದಾರೆ ಬರೋದು ಲೇಟ್ ಆಗುತ್ತೆ ಅಂತ ಹೇಳಿದ್ದಾರೆ ಹೌದಾ ನಿಜನಾ ಅಥವಾ ನಿಂಗೆ ಇದು ರೂಢಿ ಆಗಿದ್ರು ಆಗಿರ್ಬೋದು ಬಿಡು ನೈನಾ ಏನು ಹೇಳ್ತಾ ಇದೀಯ ನೀನು ಏನಿಲ್ಲ ದೀಪನ್ನ ಮನೆಯಿಂದ ಹೊರಗೆ ಹಾಕಿದ್ದಾರಲ್ಲ ಕಾರ್ತಿಕ್ಕು ಹೌದು ಅದಕ್ಕೆ ಅಲ್ಲ ಒಂದಕ್ಕೊಂದು ಸಂಬಂಧ ಇದೆ ಅನ್ಸಲ್ವಾ ನಿಂಗೆ ಸಂಬಂಧನ ಹಾಂ ಆ ಕಡೆ ದೀಪನ್ನ ಮನೆಯಿಂದ ಹೊರಗೆ ಹಾಕಿದ್ದಾರೆ ಅದೇ ದಿನ ನಿನ್ನ ಗಂಡ ಇನ್ನೂ ಮನೆಗೆ ಬಂದಿಲ್ಲ ನಂಗೆ ಯಾಕೋ ಒಂಥರ ಅನ್ನಿಸ್ತಿದೆ ಏನಿದೆ ನೀ ಮೊದಲೇ ಪೊಲೀಸ್ ಆಫೀಸರ್ ಅಲ್ಲ ಇಷ್ಟೊತ್ತು ನಮ್ಮ ಕ್ಲಿನಿಕಲ್ಲಿ ಯಾವ ಪೇಷಂಟ್ಸ್ ಇರ್ತಾರೆ ನೀನು ಯಾವುದಕ್ಕೂ ಕ್ರಾಸ್ ಚೆಕ್ ಮಾಡೋದು ಬೆಟರ್ ಅನಿಸುತ್ತೆ ಕ್ಲಿನಿಕ್ಗೆ ಕಾಲ್ ಮಾಡಿ ವಿಚಾರಿಸು ನಾನು ಬರಲ ಗುಡ್ ನೈಟ್ ಇರಕ್ಕಾಗಲ್ಲ ಮಕ್ಕಳ ನಾನು ನಿಮ್ಮನ್ನ ಎಷ್ಟು ಮಿಸ್ ಮಾಡ್ಕೋತಾ ಇದ್ದೀನಿ ಗೊತ್ತಾ ಅಚ್ಚರಿ ಯಾರ ಜೊತೆ ಬಂದ್ರಿ ದೀಪಾ ನಚಿಕೆ ನೀವು ಮಕ್ಕಳನ್ನ ಕರ್ಕೊಂಡು ಬಂದ್ರ ಹಾ ದೀಪಾ ಮಕ್ಕಳಿಗೆ ನಿಂದೇ ಚಿಂತೆ ನನ್ನ ರಾತ್ರಿಯಿಂದ ನಿಮ್ಮ ನೋಡಬೇಕು ಅಂತ ಹಠ ಮಾಡ್ತಿದ್ರು ನಾನು ಪ್ರಾಮಿಸ್ ಮಾಡಿದ್ದೆ ಬೆಳಗ್ಗೆ ಕರ್ಕೊಂಡ್ಬಿಡ್ತೇನೆ ಅಂತ ಅದಕ್ಕೆ ಕರ್ಕೊಂಡು ಹೌದಾ ಬನ್ನಿ ಒಳಗೆ ದೀಪಾ ಇತ್ತವ ಇದ್ಯಾಕೆ ಆ್ಯಕ್ಚುಲಿ ದೀಪಾ ನೀನು ಎಲ್ಲಿದ್ದೀಯ ಅಂತ ದೊಡ್ಡಮ್ಮನ ಗೊತ್ತಿರಲಿಲ್ಲ ನಾನೇ ಹೇಳಿದೆ ನನ್ನ ಫ್ರೆಂಡ್ ಮನೇಲಿ ಇದ್ದಾಳೆ ಅಂತ ನೀನು ನೋಡೋಕೆ ಹೋಗ್ತಿದ್ದೆ ಅಂತ ಹೇಳಿದೆ ದೊಡ್ಡಮ್ಮ ಬ್ರೇಕ್ಫಾಸ್ಟ್ ಕೊಟ್ಟು ಕಳ್ಸಿದ್ರು ತಗೋ ದೀಪಾ ಜೊತೆಗೆ ಮಕ್ಕಳು ಹಠ ಮಾಡಿದ್ರು ನಾನು ಅಮ್ಮನ ಜೊತೆ ಟಿಫನ್ ಮಾಡ್ತೀನಿ ಅಂತ ದೀಪಾ ಮೊದಲು ಇವ್ರಿಗೆ ಟಿಫನ್ ಮಾಡಿಸು ಆಮೇಲೆ ಸ್ಕೂಲಿಗೆ ಡ್ರಾಪ್ ಮಾಡಿಬಿಡ್ತೀನಿ ಆಯಿತು ಬನ್ನಿ ಮಕ್ಕಳ ಬನ್ನಿ ಬನ್ನಿ ನಿನಗೆ ಸುಮ್ಮನೆ ಇರೋ ಬದಲು ಒಂದು ಕೆಲಸ ಸೇರಿಕೊಂಡ್ರೆ ಹೇಗಿರುತ್ತೆ ನನಗೆ ಯಾರು ಕೆಲಸ ಕೊಡ್ತಾರೆ ನಚಿಕೆ ನನಗೇನು ಎಕ್ಸ್ಪೀರಿಯನ್ಸ್ ಇದೆ ನಿಂಗೆ ಹೆಲ್ಪ್ ಮಾಡೋಕ್ಕೆ ನಾನಿಲ್ವಾ
ನೀನು ಒಂದು ಕಡೆ ಒಳ್ಳೆ ಕೆಲಸಕ್ಕೆ ಹೋಗೋದಕ್ಕೆ ನಾನು ಪ್ಲಾನ್ ಮಾಡ್ತೀನಿ. ನೀನು ಜಸ್ಟ್ ಇಂಟರ್ವ್ಯೂ ಅಟೆಂಡ್ ಮಾಡು, ಮಿಕ್ಕಿದ್ದು ನಾನು ನೋಡ್ಕೋತೀನಿ. ಖಂಡಿತ ಬರ್ತೀನಿ. ಸರಿ, ಹಾಗಿದ್ರೆ ನನ್ನ ಮಕ್ಕಳನ್ನ ಡ್ರಾಪ್ ಮಾಡಿ ಬರ್ತೀನಿ. ಮಕ್ಕಳ ಹೋಗೋಣ. गुड मॉर्निंग नैना. नोडी निम्गोस्कर ब्रेकफास्ट तंदिदीनि. खंडित तिंतीनि, नंगंतू सिक्कापट्टे हाश आगतिदे. गुड. सरी, नानु फ्रेश अप आगिबिडतीनि. श्योर. ನಮಸ್ತೆ ಡಾಕ್ಟರ್, ನನ್ನ ಹೆಸರು ದೀಪಾ ಅಂತ, ನಚಿಕೇತ್ ರಿಲೇಟಿವ್. ಹೇಳಿ, ಏನಾಗಬೇಕಾಯ್ತು? ಅದು ಇಲ್ಲಿ ಕೆಲಸ ಖಾಲಿ ಇದೆ ಅಂತ ಕೇಳ್ಪಟ್ಟೆ. ಮೇಂಟೆನೆನ್ಸ್ ಅಂಡ್ ಅಡ್ಮಿಷನ್ ಡಿಪಾರ್ಟ್ಮೆಂಟಲ್ಲಿ ಒಂದು ಜಾಬ್ ಖಾಲಿ ಇದೆ. ನೀವು ಕೆಲಸ ಮಾಡೋಕ್ಕೆ ಇಷ್ಟಪಡ್ತೀರಾ? ಹೌದು ಡಾಕ್ಟರ್, ನಾನು ಇಲ್ಲಿ ಕೆಲಸ ಮಾಡೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಕ್ವಾಲಿಫಿಕೇಷನ್ನು, ಎನಿ ಎಕ್ಸ್ಪೀರಿಯನ್ಸ್, ಈ ಮುಂಚೆ ಎಲ್ಲಾದರೂ ಕೆಲಸ ಮಾಡಿದ್ದೀರಾ? ಇಲ್ಲ ಡಾಕ್ಟರ್, ಇದೇ ನನ್ನ ಮೊದಲನೇ ಇಂಟರ್ವ್ಯೂ. ನಿಮ್ಮ ಮೊದಲು ಎಲ್ಲೂ ಎಕ್ಸ್ಪೀರಿಯನ್ಸ್ ಇಲ್ಲ, ನೀವೆಲ್ಲೂ ಕೆಲಸ ಮಾಡಿಲ್ಲ ಅಂತಂದಮೇಲೆ ನಿಮ್ಗೆ ಹೇಗೆ ಕೆಲಸ ಮಾಡೋಕ್ಕಾಗತ್ತೆ? ಹಾಗಂತ ನನಗೆ ಕೆಲಸ ಬರಲ್ಲ ಅಂತಲ್ಲ ಡಾಕ್ಟರ್, ನಾನು ಗೃಹಿಣಿ, ನನಗೆ ಇಬ್ಬರು ಹೆಣ್ಮಕ್ಳಿದ್ದಾರೆ, ಅವರನ್ನ ನೋಡ್ಕೊಂಡು ಅಭ್ಯಾಸ ಇರೋದ್ರಿಂದ ಯಾರನ್ನ ಹೇಗೆ ನೋಡ್ಕೋಬೇಕು ಅನ್ನೋ ಐಡಿಯಾ ಇದೆ. ನಾನು ಚೆನ್ನಾಗಿ ಕೆಲಸ ಮಾಡ್ತೀನಿ, ಓದು ಬರಹ ಸರಿಯಾಗಿ ಇಲ್ಲದೆ ಇರ್ಬೋದು, ಆದರೆ ನಿಭಾಯಿಸ್ತೀನಿ. ನಾನು ನನ್ನ ಶಕ್ತಿ ಮೀರಿ ಕೆಲಸ ಮಾಡ್ತೀನಿ, ಒಳ್ಳೆ ಹೆಸರು ತಗೋತೀನಿ. ಇಲ್ಲ ಅನ್ಬೇಡಿ ಡಾಕ್ಟರ್, ಪ್ಲೀಸ್ ನನಗೊಂದು ಕೆಲಸ ಕೊಡಿ. ನೀವು ಕೆಲಸಕ್ಕೆ ಜಾಯ್ನ್ ಆಗ್ಬೋದು, ಆದರೆ 15 ದಿವಸ ನೀವು ಹೇಗೆ ವರ್ಕ್ ಮಾಡ್ತೀರಾ ಅಂತ ನಾನು ನೋಡಬೇಕಾಗತ್ತೆ. ನಿಮ್ಮ ಕೆಲಸ ನಮ್ಗೆ ಇಡಿಸಿದ್ರೆ ಪರ್ಮನೆಂಟ್ ಬಗ್ಗೆ ಯೋಚನೆ ಮಾಡ್ಬೋದು. ಓಕೆನಾ? ಥ್ಯಾಂಕ್ಸ್ ಡಾಕ್ಟರ್, ನಿಮ್ಮಿಂದ ತುಂಬ ಉಪಕಾರ ಆಯಿತು, ಬರ್ತೀನಿ.
ಸೂಜಿ ಹೇಳಿ, ನನ್ನ ಮ್ಯಾರೇಜ್ ಲೈಫ್ ಹೇಗಿರುತ್ತೆ? ನಾನು ಚೆನ್ನಾಗಿರ್ತೀನಾ? ಅದೆಲ್ಲ ಇರಲಿ ಬಿಡಮ್ಮ, ನಾನು ನಿನ್ನ ಮದುವೆ ಡೇಟು ಯಾವತ್ತು ಗುರುತು ಮಾಡಬೇಕು ಅಂತ ನೋಡ್ತಾ ಇದ್ದೀನಿ. ಏನೇ ವಿಷಯ ಇದ್ರೂ ಹೇಳಿ, ಪರವಾಗಿಲ್ಲ, ನಾನು ಕೇಳಕ್ಕೆ ರೆಡಿ ಇದ್ದೀನಿ, ನನಗೆ ಯಾವುದೇ ಭಯ ಇಲ್ಲ. ಅಂದ್ರೆ ನಿಜವಾಗ್ಲೂ ಇರೋ ವಿಷಯ ನಿನಗೆ ಹೇಳಬೇಕು ಅಂತಲ್ಲ ನೀನು ಹೇಳ್ತಿರೋದು? ಹೌದು ಹೇಳಿ. ಸರಿ, ಹಾಗಾದ್ರೆ ಕೇಳಿಸ್ಕೊ. ನಿನ್ನ ಮತ್ತು ಕಾರ್ತಿಕ್ ನಡುವೆ ನಡೆಯುವ ಈ ಮದುವೆ ಒಂದು ವಿಪತ್ತು ಕಾರಣ ಆಗುತ್ತೆ, ಇದರಿಂದ ಯಾರಿಗೂ ಒಳ್ಳೆಯದಾಗೋದಿಲ್ಲ. ಅಂದ್ರೆ ಕಾರ್ತಿಕ್ ಕಡೆಯಿಂದ ಈಗ ಆಗುತ್ತಾ? ಅವನು ನನಗೆ ಮೋಸ ಮಾಡ್ತಾರ? ಅವನು ನನ್ನಿಂದ ದೂರ ಹೋಗ್ತಾರ? ಕಾರ್ತಿಕ್ ಕಾರಣ ಅಲ್ಲ ಇದಕ್ಕೆ, ನಿನ್ನ ಉಪಟಳ, ನಿನ್ನ ವಿಪರೀತ ಬುದ್ಧಿನೇ ಇದಕ್ಕೆ ಕಾರಣ. ಗುರುಜಿ, ಮೊದಲೇ ನಿನಗೆ ತಲೆ ನಿಲ್ಲಲ್ಲ, ಅಹಂಕಾರದ ಬೂಟೆ ನೀನು, ನಿನ್ನಿಂದಲೇ ಎಲ್ಲ ನಾಶ ಆಗೋಗುತ್ತೆ. ಹೇಗೆ ಹೇಳ್ತೀರಾ ನೀವು? ನಾನು ಒಳ್ಳೆ ಹುಡುಗಿ, ನನ್ನ ನಡವಳಿಕೆ ಬಗ್ಗೆ ನಂಗೆ ಚೆನ್ನಾಗಿ ಗೊತ್ತಿದೆ, ನನ್ನ ಬಗ್ಗೆ ಹಾಗೆ ಮಾತಾಡಕ್ಕೆ ಎಷ್ಟು ಧೈರ್ಯ ನಿಮಗೆ? ಆಯ್ತು, ಸಮಾಧಾನ ಮಾಡ್ಕೋ. ಯಾಕೆ ಸಿಟ್ಟು ಮಾಡ್ಕೋತೀಯಾ? ಈಗೇನಾಗೋಯ್ತು? ನಾನು ಮಾತಾಡ್ತೀನಿ. ಗುರುಜಿ, ನನ್ನ ಮಗಳು ಪರವಾಗಿ ನಾನು ತಮ್ಮಲ್ಲಿ ಕ್ಷಮೆ ಕೇಳ್ಕೊತೀನಿ. ಈಗ ಮ್ಯಾರೇಜ್ ಡೇಟ್ಸು ಯಾವುದಿದೆ ಅಂತ ನೋಡಿ. ನೋಡಿ, ನನ್ನ ಲೆಕ್ಕಾಚಾರದ ಪ್ರಕಾರ ಈ ಜೋಡಿಗೆ ಮದುವೆ ಸಂಬಂಧಪಟ್ಟಂಗೆ ಇನ್ನ 3-4 ತಿಂಗಳು ಒಳ್ಳೆ ದಿನ ಇಲ್ಲ, ನೀವು ಕಾಯ್ಬೇಕಾಗುತ್ತೆ. ಸಾಧ್ಯನೇ ಇಲ್ಲ, ಇನ್ನೊಂದು ವಾರದೊಳಗಾಗಿ ಒಂದು ಒಳ್ಳೆ ದಿನ ಗುರ್ತು ಹಾಕಿ, ನಂಗೆ ಅಷ್ಟು ದಿನ ಕಾಯಕ್ಕೆ ತಾಳ್ಮೆ ಇಲ್ಲ. ನೋಡಿ, ಮುಂದಿನ ವಾರ ಅಂದ್ರೆ ತುಂಬಾ ಕೆಟ್ಟ ಸಮಯ, ಆ ಸಮಯದಲ್ಲಿ ಯಾವುದೇ ಶುಭ ಕಾರ್ಯ ಮಾಡಕ್ ಸಾಧ್ಯನೇ ಇಲ್ಲ. ಹೇಳಿ ಕೇಳಿ ಪಿತೃಪಕ್ಷ, ಈ ಸಂದರ್ಭದಲ್ಲಿ ಮದುವೆ ಮುಂಜಿತರ ಶುಭ ಕಾರ್ಯಗಳು ಯಾವುದು ಮಾಡೋಕ್ ಸಾಧ್ಯ ಇಲ್ಲ, ಅದು ನಮ್ಮ ಸಂಪ್ರದಾಯಕ್ಕೆ ವಿರುದ್ಧ. ನಂಗೆ ಅದರಲ್ಲೆಲ್ಲ ನಂಬಿಕೆ ಇಲ್ಲ. ಬರೋ ವಾರದಲ್ಲಿ ನಂಗೆ ಮದುವೆ ಡೇಟ್ ಬೇಕು, ನೋಡ್ಬಿಟ್ಟು ಹೇಳಿ. ಯಾವುದು ಒಳ್ಳೆ ದಿನ ಇಲ್ಲ ಅಂತ ಹೇಳಿದ್ನಲ್ಲಮ್ಮ, ಪಿತೃಪಕ್ಷದಲ್ಲಿ ನಿಮಗೆ ಒಳ್ಳೆ ದಿನ ಹ್ಯಾಕ್ ಕೊಡ್ಲಿ? ನನ್ನ ಕೆಲಸಕ್ಕೆ ನಾನು ದ್ರೋಹ ಮಾಡೋಕ್ ಸಾಧ್ಯ ಇಲ್ಲ. ಹೌದಾ? ಹಾಗಾದ್ರೆ ನೀವು ನನಗೆ ಬೇಡ, ಎಲ್ಲ ನಾನೇ ಮ್ಯಾನೇಜ್ ಮಾಡ್ಕೋತೀನಿ. ಡ್ಯಾಡ್ ಹೇಳಿ ಮೇಲೆ, ನಮಗೆ ಬೇಕಾಗಿರೋ ಡೇಟ್ನ ನಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ನಾವೇ ನೋಡ್ಕೊಳ್ಳೋಣ. ಹೇಳಿ ಮೇಲೆ. ಊಟ ಮಾಡೋಕ್ಕೆ ಮನಸ್ಸಾಗ್ತಾ ಇಲ್ಲ. ಪಾಪ, ನಮ್ಮ ದೀಪಾ ಎಲ್ಲಿದ್ದಾಳು, ಹೇಗಿದ್ದಾಳು, ಅವಳಿಗೆ ಏನು ತೊಂದರೆ ಆಗಿದೆಯೋ ಏನು? ಅದಕ್ಕೆ ನಿಮ್ಗೇನಾದರೂ ಗೊತ್ತಾಯ್ತಾ, ದೀಪಾ ಎಲ್ಲಿದ್ದಾಳೆ, ಹೇಗಿದ್ದಾಳೆ ಅಂತ? ಹ್ಞೂ, ಚೆನ್ನಾಗಿದ್ದಾಳೆ, ಆದರೆ ಸಂತೋಷವಾಗಿದ್ದಾಳೆ ಅಂತ ಹೇಳಲ್ಲ. ಯಾವುದೋ ಒಂದು ಮನೇಲಿದ್ದಾಳೆ. ಯಾವುದೋ ಒಂದು ಮನೆ ಅಂದರೆ ಯಾವ ಮನೆ ಸರಿಯಾಗಿ ಹೇಳಿ? ಅದಕ್ಕೆ ನಚಿಕೇತ ಅವಳು ಉಳ್ಕೊಳ್ಳೋದಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಟ್ಟಿದ್ದಾನೆ. ಇಸ್ ಇಟ್ ಅಕ್ಕ? ಅಪ್ಪಾ, ಐ ಆಮ್ ರಿಲೀವ್ಡ್ ನೌ. ಪಾಪ, ದೀಪಾ ಎಲ್ಲಿದ್ದಾಳೋ ಅಂತ ನನಗೆ ತುಂಬ ಯೋಚನೆ ಆಗಿತ್ತು. ಹೌದು, ಅದಕ್ಕೆ ದೀಪಾ ಉಳ್ಕೊಳ್ಳೋದಕ್ಕೆ ಒಂದು ಮನೆ ಮಾಡಿಕೊಟ್ಟು ನಚಿಕೇತ ತುಂಬ ಒಳ್ಳೆ ಕೆಲಸ ಮಾಡಿದ್ದಾನೆ. ನಾವೆಲ್ಲ ಯಾಕೆ ದೀಪನ ಮೀಟ್ ಮಾಡಿ ಮಾತಾಡ್ಕೊಂಡು ಬರಬಾರ್ದು? ನಮಗೂ ಖುಷಿ ಆಗತ್ತೆ, ಅವಳಿಗೂ ಸಮಾಧಾನ ಆಗತ್ತೆ. ತುಂಬ ಒಳ್ಳೆ ಯೋಚನೆ ಮೀರಾ, ಹಾಗೆ ಮಾಡೋಣ. ಪಾಪ, ನಾವೆಲ್ಲ ಹೋಗಿ ಮಾತಾಡ್ಸಿದ್ರೆ ಅವಳಿಗೂ ಸ್ವಲ್ಪ ಸಮಾಧಾನ ಆಗುತ್ತೆ. ನಾನು ನಿಮ್ಮ ಜೊತೆ ಬರ್ತೀನಿ, ದೀಪನ್ನ ಕಂಡು ಒಂದೆರಡು ಸಮಾಧಾನದ ಮಾತಾಡಿದ್ರೆ ನನ್ನ ಮನಸ್ಸಿಗೂ ನೆಮ್ಮದಿ ಸಿಗುತ್ತೆ. ಅಮ್ಮ, ಸ್ವೀಟ್ಸ್ ತಗೊಳ್ಳಿ. ಸ್ವೀಟ್ಸ್ ಯಾಕೆ ನೈನಾ? ನಾನು ಡ್ಯಾಡು ನಮ್ಗೆ ಗೊತ್ತಿರೋ ಪುರೋಹಿತ್ರ ಹತ್ರ ಹೋಗಿದ್ವಿ, ಅವ್ರ ಮದುವೆ ಡೇಟ್ನ ಗುರ್ತು ಹಾಕ್ಕೊಟ್ಟಿದ್ದಾರೆ. ಇನ್ನೊಂದು ವಾರ ಆದಮೇಲೆ ಒಂದು ಒಳ್ಳೆ ಡೇಟ್ ಸಿಕ್ಕಿದೆ, ಇನ್ನೇನಿದ್ರು ಮದುವೆ ಪ್ರಿಪ್ರೇಷನ್ ಮಾಡ್ಕೊಳ್ಳೋದಷ್ಟೇ ಬಾಕಿ. ಮ್ಯಾರೇಜ್ ಡೇಟ್ ಫಿಕ್ಸ್ ಆಯ್ತಾ? ಹಾಂ ಕಾರ್ತಿಕ್, ಡೇಟ್ ಫಿಕ್ಸ್ ಆಗಿದೆ, ಇನ್ನೇನಿದ್ರು ಮದುವೆ ಪ್ರಿಪ್ರೇಷನ್ ಹೋರಾಟ ಅಷ್ಟೇನೆ. ದಟ್ಸ್ ಅ ಗ್ರೇಟ್ ನ್ಯೂಸ್. ಅಮ್ಮ, ಇನ್ನೊಂದು ಎರಡು ದಿನ ಆದಮೇಲೆ ಮೆಹಂದಿ ಮತ್ತು ಅರಶಿನ ಶಾಸ್ತ್ರ ಇರುತ್ತೆ, ಅದಕ್ಕೆಲ್ಲರೂ ರೆಡಿ ಆಗಬೇಕು.
ಇಬ್ರು ಸೇರಿ ಸೆಲೆಕ್ಟ್ ಮಾಡೋಣ. ಶೂರ್. ಬನ್ನಿ ಹೋಗೋಣ.